ನಮ್ಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಾವು ವಿರೋಧ ಪಕ್ಷದವರು, ಅವರು ಭ್ರಷ್ಟಾಚಾರ ಮೈಲಿಗೆಳಿಲಿಕ್ಕೆ ವಿಧಾನಸಭೆಯಲ್ಲಿ ಅವಕಾಶ ಸಿಗದೆ ಇರುವಂತಹ ಸಂದರ್ಭದಲ್ಲಿ ನಾವು ಜನರ ಬಳಿಗೆ ಹೋಗ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದವರು ಯಾಕೆ ಮಾಡ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಇನ್ನೂ ಅರ್ಥ ಆಗಿಲ್ಲ. ಅವರು ಮಾಡ್ತಾ ಇರ್ತಕ್ಕಂಥದ್ದು ಏನು? ಮೈಸೂರಿನ ಮೂಲ ಹಗರಣ ಮತ್ತೆ ವಾಲ್ಮೀಕಿ ಹಗರಣ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಗಳ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಜನರ ಗಮನವನ್ನು ಕಡೆ ಸೆಳೆದಕ್ಕೋಸ್ಕರ ಇವತ್ತು ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಕೆಟ್ಟ ಕೆಟ್ಟ ಹೇಳಿ ಎಂಡ ಕೊಡೋದ್ರ ಮಾತಾಡಿ ಹಂಗ್ ಮಾತಾಡ್ಕ ಮಾತಾಡ್ತೀವಿ ಅಲ್ಲ ಇರ್ಲಿ. ಅವ್ಕೆ ಏನ್ ಬಂದಂತ ಗೊತ್ತಿಲ್ಲ. ನನ್ನ ಒಬ್ಬ ಪುಣ್ಯಾತ್ಮ ಕೃಷ್ಣ ಬೈರೇಗೌಡ, ನಮ್ಮೆಲ್ಲ ಕೆಂಚಕ್ಲಿಗ ಕೆಂಚಕ್ಲಿಗ ಅತಿ ಬುದ್ಧಿವಂತ ಬ್ರಾಹ್ಮಣ ಅಂತಾರೆ. ಅದು ಮಾನವ ಮರ್ಯಾದೆ ಇದ್ರೆ ನನ್ನ ಒಬ್ಬ ಕೆರೆ ಕಡಲನ್ನ ಪಕ್ಕದ ಕುಂಡಿಸ್ಕೊಂಡು ಭಾಷಣ ಮಾಡ್ತಾರಂದ್ರೆ ಅವ್ರು ರೆವಿನ್ಯೂ ಮಂತ್ರಿ. ಆತಾಪಾನ್ ಎಲ್ಲಿ ತಂದು ದುಡ್ಡು ಸ್ವಂತ ದುಡ್ಡು ಖರ್ಚು ಮಾಡ್ದ? ಆದ್ರೆ ಇಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳು ವಾಪ ಅಧಿಕಾರಿನ ಬಿಟ್ಟಿದ ವಸೂಲಿ ಮಾಡಿದ್ದೇ ಮಾಡಿದ್ದು. ಎಸಿಗಳು 75, ಸರ್ಕಲ್ ಇನ್ಸ್ಪೆಕ್ಟರ್ 20, ಡಿವೈಸಿ 25, ಸಬ್ ಇನ್ಸ್ಪೆಕ್ಟರ್ 5, ತಹಸೀಲ್ದಾರ್ಗಳು ವಸೂಲಿ ಮಾಡಿದ್ದೇ ಮಾಡಿದ್ದು. ರೂಟಿ ಕೋರರ ಒಂದು ಗ್ಯಾಂಗಾಗಿ ಮಂಡ್ಯದ ಹೊಡ್ಕೋಬಿಟ್ಟೆ. ಆ ಪುಣ್ಯಾತ್ಮಗಳ ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸ್ತಾರೆ. ಇವರು ಬುದ್ಧಿ ಕಲಿಯೋದಿಲ್ಲ. ಏನ್ ಮಾಡಿ ನಿಮ್ಮ ಕಡೆ ಕಡೆ ಮನವಿ ಮಾಡ್ಕೊಳ್ತೀರಿ? ಎರಡೂ ಪಕ್ಷದವರು ಇವತ್ತು ಅಣ್ಣ ತಮ್ಮಿಂದರಾಗಿ ಹೊರಟ್ರೆ ಅಧಿಕಾರ ಹಂಚ್ಕೋಬಹುದು, ಅವ್ರನ್ನ ಬಗ್ಗೆ ಹೊಡಿಬಹುದು. ಈಗೇನಾದ್ರೂ ಒಳಂತ ತಂತ್ರಗಳ ಕುತಂತ್ರಗಳ ಮಾಡಿದ್ರೆ ಇವತ್ತು ಅವ್ರು ರೂಟಿ ಹೊಡಿತಾರೆ ಅಂತಾರೆ. ರಾಜ್ಯದ ಅವ್ರು ಏನ್ ಮಾಡ್ತಾರೆ? ಚಲುವಾಯಿ ಸಮ ಕೆಲಸ ಮಾಡ್ತಿದ್ರು. ಬೆಳಿಗ್ಗೆಲ್ಲ ಕಾಂಗ್ರೆಸ್ ಅನ್ನೋರು, ರಾತ್ರಿಯೆಲ್ಲ ಬಿಜೆಪಿ. ಅವಾಗ ಈಗ ಬೆಳಿಗ್ಗೆಲ್ಲ ಕಾಂಗ್ರೆಸ್ ಅಂತ, ರಾತ್ರಿಯೆಲ್ಲ ಏನ್ ಮಾಡ್ತಾನೋ ಗೊತ್ತಿಲ್ಲ. ಇದನ್ನ ನೀವು ದಯಮಾಡಿ ಯಾರೇ ಆಗಲಿ, ಪಕ್ಷದ ಯಾವುದೇ ಪಕ್ಷದವರಾಗಲಿ, ಅವರು ತೀರ್ಮಾನ ಮಾಡ್ತಾಗಬೇಕಾಗ್ತದೆ. ಅವರು ದೃಷ್ಟಿಯಿಂದ ಸ್ಪಷ್ಟವಾಗಿ ಪಕ್ಷದ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇವರು ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ಅದ ಹೆಂಗೆ ಅದೇ ತುರ್ತ ತರಲಿ, ಅದ ಹೆಂಗೆ ಅಂತ ನೋಡೋಣ. ನಾವು ತಡೆ ತಟ್ಕೊಂಡು ನಿಂತೀವಿ. ಡಿ ಕೆ ಶಿವಕುಮಾರ ಬರ್ತಾರೆ, ಏನೇನೋ ಮಾತಾಡ್ತಾರೆ. ಆ ಸುತ್ತ ಶತ್ರುಗಳ ಕೂತವೆ, ಅವ್ರ ಕುಂಡ್ಕೊಂಡು ಕುಂಡಿಸ್ಕೊಂಡು ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಯ್ತದೆ. ಏನ್ ತೊಡೆ ತಡ್ತಾರೆ ತೊಡ್ತಾರೆ ತೊಡ್ತಾರೆ. ಮನೆ ಯೋಗಾಸನ ಮಾಡ್ತಿದ್ರು, ತೊಡನೇ ಇಲ್ಲ. ಅದೇನ್ ತಟ್ಟಿದ್ರೋ ಗೊತ್ತಿಲ್ಲ. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ದಯಮಾಡಿ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾರೆ, ಮುಂದಿನ ಯಾವುದೇ ಚುನಾವಣೆ ಬರಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಪರವಾಗಿ ವಿರುದ್ಧವಾಗಿ ಈ ಪಕ್ಷವನ್ನ ಈ ಕಾಂಗ್ರೆಸ್ ಗಿಡಗಳು ನೋಡಿದ್ರೆ ನಮ್ಮ ಕಡೆ ಬೆಳೀತವೆ. ಅದ್ ನಾನು ಎಲ್ಲರೇನೋ ಬೆಳೆಯಕ್ಕಿದ್ದದ ಅಲ್ಲಿ ಅದ್ ಕಿತ್ತು ಮುಂದೆ ಹೋಗ್ತಾನೆ ಇರ್ತದೆ. ಅದಕ್ಕೆ ನೀರಾಗಿ ಅವ್ರನ್ನ ಔಷಧಿ ಬಂದ ದೊಡ್ಡದಾಗ ಹೊಡಿಬೇಕೀಗ.